ತರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ತುಂಬ ಜನರಿಗೆ ವಯಸ್ಸಾದ ಮೇಲೆ ಕ್ಯಾಲ್ಸಿಯಂ ಕೊರತೆ ಉಂಟಾಗಿ ಅದರಿಂದ ಮೂಳೆಗಳಲ್ಲಿ ನೋವು ಬರ್ತಾ ಇರುತ್ತೆ ಅಂದರೆ ಮಂಡಿ ನೋವು ಕೈಕಾಲುಗಳಲ್ಲಿ ನೋವು ಕುತ್ತಿಗೆ ಭಾಗದಲ್ಲಿ ನೋವು ಸುಂಟ ನೋವು ಈ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಜೊತೆಗೆ ತುಂಬ ನಿಶಕ್ತಿ ದೇಹದಲ್ಲಿ ಶಕ್ತಿನೇ ಇಲ್ವೇನೋ ಅನ್ನೋ ಅನ್ನೋ ರೀತಿ ಆಗುವಂಥದ್ದು ಮೂಳೆಗಳಲ್ಲಿ ಕಟ್ಕಟ್ಟಂಥ ಸೌಂಡ್ ಬರುವಂಥದ್ದು ಈ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಒಂದು ಸಿಂಪಲ್ ಆಗಿರೋ ಮನೆಮದ್ದನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇದರಿಂದ ನಿಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಹೆಚ್ಚಾಗಿ ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ನಿಶಕ್ತಿ ನಿವಾರಣೆ ಆಗುತ್ತೆ ದೇಹಕ್ಕೆ ಒಂದು ಶಕ್ತಿ ಚೈತನ್ಯ ಬರುತ್ತೆ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದ ಸಿಂಪಲ್ ಮನೆಮದ್ದು ಯಾವುದು ಅಂತ ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ವಿಡಿಯೋ ಪ್ಲೀಸ್ ಈಗಲೇ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇವಾಗ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಎಳ್ಳು ನಾನು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಎಳ್ಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪ್ರತಿದಿನ ಪ್ರತಿಯೊಬ್ಬರು ಸ್ವಲ್ಪ ಪ್ರಮಾಣದಲ್ಲಿ ಎಳ್ಳನ್ನು ಸೇವಿಸಲೇಬೇಕು ಸ್ನೇಹಿತರೆ ಇದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಪ್ರಯೋಜನ ಸಿಗುತ್ತೆ ಗೊತ್ತಾ ಇದರಲ್ಲಿ ಉತ್ತಮವಾದ ಕ್ಯಾಲ್ಶಿಯಂ ಇದೆ ಪ್ರೋಟೀನ್ ಇದೆ ಮೆಗ್ನೀಷಿಯಂ ಇದೆ ಜೊತೆಗೆ ಫೈಬರ್ ಕೂಡ ಇದೆ Iran nide. ಇದು ನಮ್ಮ ಮೂಳೆಗಳನ್ನು ಬಲಪಡಿಸುತ್ತೆ ಜೊತೆಗೆ ಇದರಿಂದ ನಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತೆ ನಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತೆ ನಮ್ಮ ಕೂದಲಿನ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಜೊತೆಗೆ ಇದರಲ್ಲಿ ಉತ್ತಮವಾದ ಫೈಬರ್ ಇರೋದರಿಂದ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಕೇವಲ ಒಂದು ಅರ್ಧ ಚಮಚದಷ್ಟು ಎಳ್ಳನ್ನು ಸೇವಿಸ್ಬಿಟ್ರೆ ಸಾಕು ನಿಮ್ಮ ಜೀರ್ಣಕ್ರಿಯೆ ವೃದ್ಧಿಯಾಗತ್ತೆ ನಿಮ್ಮ ದೇಹಕ್ಕೆ ಬೇಕಾದಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ಸ್ನೇಹಿತರೆ ಪ್ರೋಟೀನ್ ಕೂಡ ಇರೋದ್ರಿಂದ ನಿಮ್ಮ ಹಸಿವನ್ನ ಕೂಡ ಇದು ನಿಯಂತ್ರಣದಲ್ಲಿ ಇಡತ್ತೆ ಅಂತಲೇ ಹೇಳಬಹುದು ಹಾಗೆ ಯಾರಿಗೆ ಮೂಲವ್ಯಾಧಿ ಸಮಸ್ಯೆ ಮಲಬದ್ಧತೆ ಸಮಸ್ಯೆ ಇರುತ್ತೋ ಅಂಥವ್ರಿಗೂ ಒಳ್ಳೆಯದು ಬಿಸಿಲಲ್ಲಿ ಚರ್ಮ ಕಪ್ಪಾಗಿದ್ರೆ ಪ್ರತಿದಿನ ಅರ್ಧ ಸ್ಪೂನ್ ಎಳ್ಳನ್ನು ಸೇವಿಸಿದ್ರೆ ನಮ್ಮ ಚರ್ಮ ಕಪ್ಪಾಗಿರೋಂಥದ್ದು ಮತ್ತೆ ಬಿಳಿ ಬಣ್ಣಕ್ಕೆ ಟರ್ನ್ ಆಗುತ್ತೆ ಸ್ನೇಹಿತರೆ ನೋಡಿ ಒಂದು ಸ್ಪೂನು ಎಳ್ಳನ್ನು ತಗೊಂಡು ನಾನು ಸ್ವಲ್ಪ ಅದನ್ನು ರೋಸ್ಟ್ ಮಾಡ್ಕೊಳ್ತೀನಿ ಸೀದೋಗೋದೆಲ್ಲ ಬೇಡ ಕಪ್ಪಗಾಗೋಂತೆ ಉರಿಯೋದು ಬೇಡ ಸ್ವಲ್ಪ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಆದರೂ ಹಸಿ ಸ್ಮೆಲ್ ಹೋಗಬೇಕು ಅಷ್ಟೇ ಆವಾಗ ಎಳ್ಳು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದು ಪರಿಮಳ ಬರ್ತಿರುತ್ತೆ ನೋಡಿ ಸ್ವಲ್ಪ ಒಂದು ಎರಡು ಮೂರು ಸೆಕೆಂಡಷ್ಟು ಮಾಡಿಬಿಟ್ರೆ ಸಾಕು ಅದು ಅಷ್ಟು ಬೇಗನೆ ಅದು ಇದಾಗಿಬಿಡತ್ತೆ ಅದರ ಸ್ಮೆಲ್ಲೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೊರಟೋಗಿಬಿಡತ್ತೆ ನೋಡಿ ಇವಾಗ ಒಂದು ಅಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಆದರೆ ಪ್ರತಿದಿನ ನಾವು ಎಳ್ಳನ್ನು ಕೇವಲ ಅರ್ಧ ಸ್ಪೂನಷ್ಟು ಸೇವಿಸಿದ್ರೆ ಸಾಕು ಸ್ನೇಹಿತರೆ ಇದರಿಂದ ನಮ್ಮ ದೇಹಕ್ಕೆ ಬೇಕಾದಂತಹ ಒಂದು ಒಳ್ಳೆಯ ಕೊಬ್ಬಿನಾಂಶ ಕೂಡ ಸಿಗುತ್ತೆ ಅದರಲ್ಲೂ ವಯಸ್ಸಾದ ಮೇಲಂತೂ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಅರ್ಧ ಸ್ಪೂನಷ್ಟು ಎಳ್ಳನ್ನು ಪ್ರತಿನಿತ್ಯ ಸೇವಿಸೋದನ್ನು ಅಭ್ಯಾಸ ಮಾಡ್ಕೋಬೇಕು ಆಗ ನಮಗೆ ಬರುವಂತಹ ಮೂಳೆಗಳ ನೋವನ್ನು ನಾವು ನಿವಾರಣೆ ಮಾಡ್ಕೋಬಹುದು ನಮ್ಮ ಮೂಳೆಗಳಿಗೆ ಬೇಕಾದಷ್ಟು ಕ್ಯಾಲ್ಶಿಯಮ್ ಇದರಿಂದ ಸಿಗುತ್ತೆ ಸ್ನೇಹಿತ ಈಗ ಮೂಳೆ ನೋವಿಗೆ ಇದನ್ನು ಯಾವ ರೀತಿ ಸೇವಿಸಬಹುದು ಅಂತ ನೋಡೋಣ ನೋಡಿ ನಾನು ಒಂದು ಅಷ್ಟು ಎಳ್ಳನ್ನು ರೋಸ್ಟ್ ಮಾಡ್ಕೊಂಡಿದ್ದೆ ಆದರೆ ಇವಾಗ ಇಲ್ಲಿ ಅರ್ಧ ಸ್ಪೂನ್ ಅಷ್ಟು ಮಾತ್ರ ತಗೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಎಳ್ಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಜೇನುತುಪ್ಪವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಒಂದು ಅರ್ಧ ಸ್ಪೂನ್ ಅಷ್ಟೇ ಜೇನುತುಪ್ಪವನ್ನು ಹಾಕ್ಕೊಳ್ಳಿ ಜೇನುತುಪ್ಪ ಕೂಡ ಅಷ್ಟೇ ನಮ್ಮ ಮೂಳೆಗಳಿಗೆ ತುಂಬಾ ಒಳ್ಳೆಯದು ಜಾಯಿಂಟ್ ಪೈನ್ ಇರೋರಿಗೆ ಜೇನುತುಪ್ಪ ತುಂಬಾ ಒಳ್ಳೆಯದು ಪರಿಶುದ್ಧವಾದ ಜೇನುತುಪ್ಪವನ್ನು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಯಾವುದೇ ಟೈಮಲ್ಲಿ ಬೇಕಿದ್ದರೂ ಸೇವಿಸಿ ತೊಂದರೆ ಇಲ್ಲ ಬೆಳಗ್ಗೆನೇ ಸೇವಿಸಬೇಕು ರಾತ್ರಿನೇ ಸೇವಿಸಬೇಕು ಅಂತ ಏನಿಲ್ಲ ಯಾವುದೇ ಟೈಮಲ್ಲಿ ಬೇಕಿದ್ರೂ ನೀವು ಇದನ್ನು ಸೇವಿಸ್ಬೋದು ಇದನ್ನ ಪ್ರತಿದಿನ ನೀವು ಸೇವಿಸ್ತಾ ಬಂದರೆ ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಸ್ನೇಹಿತರೆ ಎಲ್ಲರೂ ಸೇವಿಸ್ಬೋದು ಇದನ್ನು ನಿಮ್ಮ ಕೂದಲು ದ್ರದು ಕಡಿಮೆ ಆಗುತ್ತೆ ನಿಮ್ಮ ಚರ್ಮಕ್ಕೆ ಕೂಡ ತುಂಬಾ ಒಳ್ಳೆಯದು ಮೂಗಲ್ಲಿ ರಕ್ತ ಬರುತ್ತಲ್ಲ ಅಂಥವ್ರು ಕೂಡ ಸೇವಿಸ್ಬೋದು ಅದು ರಕ್ತ ಬರೋ ಅಂಥದ್ದು ಕೂಡ ಸೋರುವಂಥದ್ದು ಕೂಡ ನಿಂತೋಗ್ಬಿಡತ್ತೆ ಜೀರ್ಣಕ್ರಿಯೆ ಕೂಡ ವೃದ್ಧಿಯಾಗುತ್ತೆ ವಯಸ್ಸಾಗ್ತಾ ಆಗ್ತಾ ಸರಿಯಾಗಿ ಜೀರ್ಣ ಆಗ್ತಿರೋದಿಲ್ಲ ಆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಜೊತೆಗೆ ನಿಶಕ್ತಿ ನಿವಾರಣೆ ಆಗುತ್ತೆ ದೇಹಕ್ಕೆ ಶಕ್ತಿ ಬರುತ್ತೆ ಸ್ನೇಹಿ ಜೊತೆಗೆ ಇದು ಅಸ್ತಮಾ ತೊಂದರೆ ಇರೋರಿಗೂ ಕೂಡ ತುಂಬಾ ಒಳ್ಳೆಯದು ಮಹಿಳೆಯರಿಗೆ ಒಳ್ಳೆಯದು ಮಧುಮೇಹಿಗಳಿಗೆ ಒಳ್ಳೆಯದು ಆದರೆ ಮಧುಮೇಹಿಗಳು ಜೇನುತುಪ್ಪವನ್ನು ಮಿಕ್ಸ್ ಮಾಡ್ಕೊಳ್ಬೇಡಿ ಹಾಗೆ ಸೇವಿಸಿ ಆ ಮಧುಮೇಹ ಏನು ಇಲ್ಲ ಅಂತಂದರೆ ನೀವು ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಸೇವಿಸ್ಬೋದು ನೋಡಿ ಸ್ನೇಹಿತರೆ ಈ ಒಂದು ಎಳ್ಳಲ್ಲಿ ಸ್ವಲ್ಪ ಪ್ರಮಾಣ ಸೇವಿಸೋದ್ರಿಂದ ನಮಗೆ ಎಷ್ಟೆಲ್ಲ ಲಾಭ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದ್ರೆ ಪ್ಲೀಸ್ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಸ್ನೇಹಿತರೆ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್